ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಕೃಷಿ ಇಲಾಖೆ ಆಜು ಯೋಜನೆ ಬಗ್ಗೆ ಮಾತಾಡೋಣ ಅದರಿಂದ ಏನು ಉಪಯೋಗ ಇದೆ ಅವರು ಯಾವ ರೀತಿ ನಮಗೆ ಇದನ್ನು ಅನುಕೂಲ ಮಾಡ್ತಾ ಇದ್ದಾರೆ ಅಂತ ಹೌದು ಕೃಷಿ ಇಲಾಖೆಯಿಂದ ಒಂದು ವಿನೂತನ ಯೋಜನೆ ಮಾಡ್ತಾ ಇದ್ದಾರೆ ಅದರಿಂದ ಏನಂದರೆ ಹೊಲಕ್ಕೇನೆ ಸಹ ಬರಲಿದೆ ಚಿಕಿತ್ಸಾಲಯ ಅಂತ ಅಂದರೆ ನಮ್ಮ ಯಾವುದೇ ಒಂದು ಬೆಳೆಗೆ ಕ್ರಿಮಿಕೀಟ ಇರ್ಬೋದು ಅಥವಾ ಏನೇ ಸಮಸ್ಯೆ ಇರ್ಬೋದು ಅದ್ರ ಬಗ್ಗೆ ಮಣ್ಣಿನ ಕ್ವಾಲಿಟಿ ಚೆಕ್ ಮಾಡೋದಿರ್ಬೋದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಮನೆಗೆ ಅಂದರೆ ಹೊಲಕ್ಕೇ ಅವ್ರ ಕಡೆಯಿಂದ ಒಂದು ವಿನೂತನ ಯೋಜನೆ ಮಾಡಿದರೆ ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಸೊ ಇದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ಚೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಅಥವಾ ಈ ಚಾನಲಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಇದ್ದೀನಿ ಬನ್ನಿ ಈ ಯೋಜನೆ ಬಗ್ಗೆ ಇನ್ನು ಮುಂದೆ ರೈತರು ಬೆಳೆಗಳಿಗೆ ರೋಗ ಬಂದರೆ ಅದಕ್ಕೆ ಉಪಚಾರ ಮಾಡ್ಕೊಳ್ಳೋದು ಏಜಿ ಹೇಗೆ ಮತ್ತೆ ಅಂತ ಚಿನ್ ಚಿಂತೆ ಮಾಡೋಂಗಿಲ್ಲ ಯಾಕೆ ಅಂದರೆ ಒಂದೇ ಒಂದು ಕರೆ ಮಾಡಿದ್ರೆ ಸಾಕು ಅವರೇ ನಮ್ಮ ಹತ್ರ ಬಂದು ಅಂದರೆ ಚ ಸಸ್ಯ ಚಿಕಿತ್ಸಾಲಯ ಅಂತ ಸಸ್ಯ ಡಾಕ್ಟರ್ ಅಂತ ಏನು ಹೇಳ್ತೀವಿ ಕೃಷಿ ಇಲಾಖೆಯವರಿಂದನೇ ನಮ್ಮ ಹೊಲಕ್ಕೆ ಬಂದು ಎಲ್ಲ ಚಿಕಿತ್ಸೆ ಅಥವಾ ಅದಕ್ಕೇನು ಪರಿಹಾರ ಏನು ಮಾಡ್ಬೋದು ಅಂತ ತಿಳಿಸ್ತಾರೆ ಇದು ಒಂದು ಒಂದು ವಿನೂತನ ಯೋಜನೆ ಅಂತಲೇ ಹೇಳ್ಬೋದು ಇದರಿಂದ ನಾವು ಕಾಯಂಥ ಅವಶ್ಯಕತೆ ಇಲ್ಲ ಮತ್ತು ಏನೇ ಸಮಸ್ಯೆ ಆದ್ರೂ ಅದಕ್ಕೆ ಯಾವುದು ಔಷಧಿ ಹಾಕಬೇಕು ಏನು ಪ ಇದು ಮಾಡಬೇಕು ಅಂತ ಡೈರೆಕ್ಟಾಗಿ ಅವರೇ ನಮಗೆ ಚ ಏನು ಅಂತ ಮಾಹಿತಿ ಕೊಟ್ಟು ಹೇಳ್ಕೊಟ್ಟು ಹೋಗ್ತಾರೆ ಏನಪ್ಪ ಇದು ಅಂದರೆ ಹೌದು ರಾಜ್ಯದಾದ್ಯಂತ ರೈತರಿಗೆ ಅನುಕೂಲ ಆಗೋದಕ್ಕೆ ಅವರು ಹೊಲದಲ್ಲೇ ಸಲಹೆ ಸೂಚನೆ ಮಾರ್ಗದರ್ಶನ ಹಾಗೂ ತಾಂತ್ರಿಕತೆ ವರ್ಗಣೆ ಮಾಡೋ ಉದ್ದೇಶದಿಂದ ಕೃಷಿ ಇಲಾಖೆಯನ್ನ ಒಂದು ಹೊಸ ವಿನೂತನ ವಿನೂತನ ಯೋಜನೆ ಮಾಡಿದ್ದಾರೆ ಅದು ಸತ್ ಸಂಚಾರಿ ಸಸ್ಯ ಚಿಕಿತ್ಸಾಲಯ ಅಂತ ಅದನ್ನ ಮೇನ್ ಹೆಸರು ಏನಂದರೆ ಕೃಷಿ ಸಂಜೀವಿನಿ ಅಂತ ಈ ಒಂದು ಯೋಜನೆಯಲ್ಲಿ ಈ ವಾಹನ ಒಂದು ಬಿಡುಗಡೆ ಮಾಡಿದ್ದಾರೆ ಇಟ್ಸ್ ಲೈಕ್ ಎ ಸಂಚಾರಿ ವಾಹನ ಇದರೊಳಗಡೆ ಅನೇಕ ಡಾಕ್ಟ್ರು ಅಥವಾ ಕೃಷಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಇರ್ತಾರೆ ಈ ಒಂದು ಯೋಜನೆಯಿಂದ ನಮ್ಮ ಮನೆಗೆ ಅಂದರೆ ಹೊಲಕ್ಕೇ ಈ ಸಸ್ಯ ಚಿಕಿತ್ಸಾಲಯ ಅಥವಾ ಡಾಕ್ಟರ್ ಅಂತ ಏನು ಹೇಳ್ತೀವಿ ಅಥವಾ ತಿಳ್ಕೊಂಡಿರೋರು ಬಂದು ನೋಡ್ತಾರೆ ಈ ಸಸ್ಯ ಸಂಚಾರಿ ಸಸ್ಯ ಚಿಕಿತ್ಸಾಲಯ ವಾಹನದ ಜೊತೆಗೆ ಒಬ್ಬರು ಪದವೀಧರರು ಇರ್ತಾರೆ ಅಂದರೆ ಕೃಷಿ ಸ ತಜ್ಞರಿರ್ತಾರೆ ಮತ್ತು ವಿಶೇಷ ಸಮಸ್ಯೆ ಏನಾದರೂ ಇದ್ದರೆ ಸಂಬಂಧಿಸಿದ ವಿಷಯಕ್ಕೆ ತಜ್ಞರು ಅಥವಾ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ರೈತರ ಕ್ಷೇತ್ರಕ್ಕೆ ಭೇಟ್ ಭೇಟಿ ನೀಡಿ ಅಗತ್ಯ ಮಾರ್ಗದರ್ಶನನ ನೀಡ್ತಾರೆ ಮೊದಲೇನಾದರೂ ಕೃಷಿ ಸಂಬಂಧಪಟ್ಟಂಥ ಒಬ್ಬ ಡಿಪ್ಲೊಮ ಪದವೀಧರ ಇರ್ತಾರೆ ಅವರಿಗಿಂತ ಹೆಚ್ಚಿಗೆ ಮಾಹಿತಿ ಬೇಕಾದರೆ ಇನ್ನೂ ಅಧಿಕಾರಿಗಳು ಅಥವಾ ತಜ್ಞರು ಅಥವಾ ರೈತ ಸಂಪರ್ಕ ಅಧಿಕಾರಿಗಳು ನೆಕ್ಸ್ಟು ಭೇಟಿ ಮಾಡಿ ಯಾವುದಾದ್ರೂ ವಿಷಯ ಬೇಕು ಏನದಕ್ಕೆ ಒಂದು ಏನಾದರೆ ಪರಿಹಾರ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಅಗ ಅಗತ್ಯ ಮಾರ್ಗದರ್ಶ ಮಾರ್ಗದರ್ಶನ ನೀಡ್ತಾರೆ ಈ ಒಂದು ಸಸ್ಯ ಚಿಕಿತ್ಸಾಲಯ ಅಥವಾ ಸಂಜೀವಿನಿ ಅಂತ ಏನು ಹೇಳ್ತೀವಲ್ಲ ಇದರಲ್ಲಿ ಈ ವಾಹನವು ಈಗಾಗಲೇ ರೈತರ ಜಮೀನುಗಳಿಗೆ ಭೇಟಿ ನೀಡಲು ಪ್ರಾರಂಭ ಮಾಡಿದೆ ಆಲ್ರೆಡಿ ಪ್ರತಿದಿನ ಒಂದು ತಾಲೂಕಿಗೆ ಈ ಸಂ ವಾಹನ ಸಂಚರಿಸುತ್ತೆ ಅಂದರೆ ಈ ಆಲ್ರೆಡಿ ಇದು ಕಾರ್ಯ ಶುರುವಾಗಿದೆ ಕಾರ್ಯರೂಪಕ್ಕೆ ಬಂದಿದೆ ಪ್ರತಿದಿನ ಒಂದು ತಾಲೂಕಿಗೆ ಈ ಒಂದು ವಾಹನ ಭೇಟಿ ನೀಡುತ್ತೆ ಆ ತಾಲ್ಲೂಕಲ್ಲಿ ಅದು ಯಾವಾಗಲೂ ಸಂಚಾರ ಮಾಡ್ತಾ ಇರುತ್ತೆ ನಿಮಗೆ ಎಲ್ಲಿ ಫೋನ್ ಮಾಡ್ತೀರಾ ಅಲ್ಲಿ ಹೋಗಿ ಈ ಎಲ್ಲ ಕಾರ್ಯನ ಮಾಡುತ್ತೆ ಬಟ್ ಬನ್ನಿ ಈಗ ಏನು ಕೆಲಸ ಮಾಡುತ್ತೆ ಅಂತ ಹೇಳೋಣ ಸಂಚಾರಿ ವಾಹನವು ಬೆಳೆಗಳಲ್ಲಿ ಕಂಡುಬರುವಂತಹ ರೋಗ ಮತ್ತು ಕೀಟಗಳ ಬಾಧೆ ಮಣ್ಣಿನ ಪೋಷಕಾಂಶದ ಕೊರತೆ ಕೊರತೆ ಸಂಪರ್ಕ ಸಮರ್ಪಕ ನಿರ್ವಹಣೆ ಇರ್ಬೋದು ಹಾಗೂ ಹತೋಟಿ ಕ್ರಮ ಏನೇನಿದಕ್ಕೆ ಹತೋಟಿನ ತಗೋಬೇಕು ಈ ಎಲ್ಲ ಒಂದು ಇದನ್ನು ಈ ಸ್ಯಾಪ್ ತಂತ್ರ ತಂತ್ರಾಂಶದ ಮೂಲಕ ರೈತರಿಗೆ ನೇರವಾಗಿ ನೆರವಾಗಲಿದೆ ಮಣ್ಣಿನ ರಸ ಸಾರ ಮತ್ತು ಸಾವಯವ ಇಂಗಾಲವನ್ನು ವಿಶ್ಲೇಷಿಸಬಹುದು ಇದೆಲ್ಲ ಮಂಡಿನಿ ಮಣ್ಣಿನ ಕ್ವಾಲಿಟಿ ಏನಿದೆ ಅದಕ್ಕೆ ಏನೇನು ಪೋಷಕಾಂಶ ಕೊಡಬೇಕು ಹಾಗೂ ಇನ್ನೇನು ಕಾ ಕೀಟಗಳು ಬಾಧೆ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡುತ್ತೆ ಬರಿಗಣ್ಣಿಗೆ ಸ್ಪಷ್ಟವಾಗಿ ಕಾಣದಂತಹ ಸೂಕ್ಷ್ಮ ಸೂಕ್ಷ್ಮ ಕೀಟಗಳನ್ನು ಸಹ ಗುರುತಿಸಲು ಸ್ಟೀರಿಯೋಝೂಮ್ ಸ್ಮೂರದರ್ಶಕ ಅಥವಾ ಬೂತ್ಗನ್ನಡಿ ಅಂತ ಏನು ಹೇಳ್ತೀವಿ ಅದು ಮಣ್ಣಿನ ತೇವಾಂಶ ಸಂವೇದಕಗಳು ನಕಲಿ ರಸಗೊಬ್ಬರ ಪತ್ತೆ ಮಾಡೋದಕ್ಕಾಗಿ ರಸಗೊಬ್ಬರ ಪರೀಕ್ಷೆ ಕಿಟ್ಟು ಈ ರೀತಿಯಾಗಿ ಅನೇಕ ತಂತ್ರಜ್ಞಾನವನ್ನು ಒಳಗೊಂಡಿರುತ್ತೆ ಈ ಒಂದು ಸಂಚಾರಿ ವಾಹನ ಅಂತಲೇ ಹೇಳ್ಬೋದು ಮಣ್ಣಿನ ಕ್ವಾಲಿಟಿ ಇರ್ಬೋದು ರಸಗೊಬ್ಬರ ಕಿಟ್ಟಿರ್ಬೋದು ಎಲ್ಲದು ಹಾರಾಡುವ ಕೀಟಗಳನ್ನು ಹಿಡಿಯಲು ಕೀಟ ಸಂಗ್ರಹಣ ಬಲೆ ಪೆಟ್ಟಿಗೆ ಮತ್ತು ರೈತರ ಜಮೀನಲ್ಲಿ ವೈಜ್ಞಾನಿಕ ಸರ್ವೇಕ್ಷಣ ಕೈಗೊಳ್ಳಲು ಮೊದಲಾದ ಉಪಕರಣಗಳನ್ನು ಈ ವಾಹನದಲ್ಲಿ ಲಭ್ಯ ಮಾಡಿಟ್ಟಿರ್ತಾರೆ ಅಥವಾ ಈ ವಾಹನದಲ್ಲಿ ಕಂಡು ಬರುತ್ತೆ ಅಥವಾ ಇಟ್ಟಿರ್ತಾರೆ ಅಂತ ಮಾಹಿತಿ ಬಂದಿದೆ ಅಂದರೆ ಗೊಬ್ಬರ ಇರ್ಬೋದು ಕೀಟ ಇರ್ಬೋದು ಅಥವಾ ಮಣ್ಣಿನ ಒಂದು ಕ್ವಾಲಿಟಿ ಇರ್ಬೋದು ಅಥವಾ ಇನ್ನು ಅನೇಕ ಯಾವುದೇ ರೋಗಗಳಿದ್ರು ಪತ್ತೆ ಮಾಡೋದಕ್ಕೆ ಅಲೌಕಿಕ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು ಅಥವಾ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡ್ತಾರೆ ಕೃಷಿಗೆ ಸಂಬಂಧಪಡಿಸಿದಂತಹ ವಿರು ಕಿರು ವಿಡಿಯೋಗಳನ್ನು ಸಹ ತೋರಿಸಲು ಪ್ರಾಜೆಕ್ಟರ್ ಸೌಲಭ್ಯ ಸಹ ಇದರಲ್ಲಿರುತ್ತೆ ಹೌದು ಕೃಷಿಗೆ ಸಂಬಂಧಪಟ್ಟಂತಹ ಕೆಲವಾರು ವಿಡಿಯೋಗಳನ್ನ ತೋರಿಸಿ ಮೋಟಿವೇಶನ್ ಮಾಡೋದಕ್ಕೆ ಇದರಲ್ಲಿ ವಿಡಿಯೋ ಅಂದರೆ ಪ್ರೊಜೆಕ್ಟರ್ ಸಹ ಇರುತ್ತೆ ಈ ವಾಹನದ ಮುಖಾಂತರ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳನ್ನ ಅಂದರೆ ಈ ವಿ ಈ ವಿಡಿಯೋದಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಕಿರು ವಿಡಿಯೋ ಅಂತ ಏನು ಹೇಳ್ತೀವಿ ಅಥವಾ ಯಾರೆಲ್ಲ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಅದನ್ನು ಸಲಭ್ಯ ಯೂಸ್ ಮಾಡ್ತಾವ್ರೆ ಅಂತಹ ವಿಡಿಯೋಗಳನ್ನ ತೋರಿಸೋದಕ್ಕೂ ಸಹ ಇಲ್ಲಿ ಈ ಪ್ರೊಜೆಕ್ಟ್ರನ್ನ ಯೂಸ್ ಮಾಡ್ತಾರೆ ಅಂತ ತಿಳಿದು ಬಂದಿದೆ ಹಾಗೆ ಇನ್ನು ಮುಖ್ಯವಾಗಿ ಮಾಹಿತಿ ರೈತ ಸಂ ತಲುಪಿಸೋದಲ್ದೇ ಪ್ರಯೋಗಾಲಯದಿಂದ ರೈತರಿಗೆ ಇದ್ದ ಹೊಲಗಳನ್ನ ಹೊಲದವರೆಗೂ ಸಹ ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳ್ಬೋದು ಈ ಯೋಜನೆ ಉದ್ದೇಶ ಆಗಿದೆ ಅಂದರೆ ಪ್ರ ಪ್ರಯೋಗಾಲಯಕ್ಕೆ ನಾವು ರೈತರೆಲ್ಲ ಹೋಗೋಕ್ಕೆ ಎಲ್ಲ ಕಷ್ಟ ಏನು ಮಾಡೋದು ಏನು ಅಂತ ಸ್ವಲ್ಪ ಐಡಿಯಾನೂ ಇರಲ್ಲ ನಮಗೆ ಸೊ ಇದರಿಂದ ಏನಾಗುತ್ತೆ ಅವರು ಇಲ್ಲೇ ಬಂದು ಇಲ್ಲೇ ಚೆಕ್ ಮಾಡೋದ್ರಿಂದ ಇದಕ್ಕೆ ಹೆಸರೇನು ಹೇಳ್ಬೋದು ಲ್ಯಾಬ್ ಟು ಲ್ಯಾಂಡ್ ಅಂತಲೇ ಹೇಳ್ಬೋದು ಲ್ಯಾಬೇ ಲ್ಯಾಂಡಿಗೆ ಬಂದಿದೆ ಅಂತ ಈ ಮುಖ್ಯವಾಗಿ ಈ ವಾಹನವು ಜಿ ಪಿ ಎಸ್ ವ್ಯವಸ್ಥೆ ಸಹ ಹೊಂದಿದೆ ಹಾಗೂ ಈ ಮೂಲಕ ರೈತರು ತಮ್ಮ ಹೊಲದಲ್ಲಿ ಬಂದಿರುವ ರೋಗ ಮತ್ತು ಕೀಟ ಬಾಧೆಯ ಸಮಸ್ಯೆ ಹಾಗೂ ಮೈದಿನ ಮಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಒಂದು ಟಾಲ್ ಫ್ರೀ ನಂಬರ್ ಸಹ ಇದೆ ಇದೇ ನಂಬರಿಗೆ ಮಾತಾಡ್ತಿದ್ದೀವಿ ನಾವು ಈ ನಂಬರು ಒನ್ ಫೈವ್ ವೈ ಒನ್ ಫೈವ್ ಫೈವ್ ತ್ರೀ ಒನ್ ತ್ರೀ ಅಂತ ಹೇಳ್ಬೋದು ಈ ನಂಬರಿಗೆ ಕಾರ್ಯ ಮಾಡಿದ್ರೆ ಈ ಎಲ್ಲ ಒಂದು ಮಾಹಿತಿನ ಪಡ್ಕೋಬೋದು ಅಂತ ಹೇಳ್ಬೋದು ಇದರಿಂದ ಈ ವಾಹನವು ಸಹ ಇಲ್ಲಿ ಬರುತ್ತೆ ಆ ವಾಹನ ಟೋಲ್ ಸಹಾಯವಾಣಿ ಕರೆ ಮಾಡಿದ್ರೆ ಅದನ್ನು ಆಧರಿಸಿ ಕೃಷಿ ಸಂಜೀವಿನಿ ವಾಹನವು ಆ ಭಾಗದಲ್ಲಿ ಭಾಗದ ಸಂಚರಿಸಿ ಅವಕಾಶ ಅಂದರೆ ಅವಶ್ಯ ಉಳ್ಳ ರೈತರ ಜಮೀನಿನಗೆ ತೆರಳಿ ಪರಿಶೀಲನೆ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಆಗಿತ್ತು ಇವತ್ತು ಸ್ನೇಹಿತರೆ ವಿಷಯ ಇದೇ ರೀತಿ ವಿಷಯಗಳು ಕೃಷಿಗೆ ಇರ್ಬೋದು ಅಗ್ನಿ ಮತ್ತು ಅನೇಕ ತೋಟಗಾರಿಕೆ ಇಲಾಖೆ ವಿಷಯ ಇರ್ಬೋದು ರೈತರಿಗೆ ಸಂಬಂಧಪಟ್ಟದ್ದು ಇರ್ಬೋದು ಅಥವಾ ಜಾಬ್ ವಿಷಯ ಇರ್ಬೋದು ಹೀಗೆ ಟೆಕ್ನಾಲಜಿ ಇರ್ಬೋದು ಎಲ್ಲ ವಿಷಯದ ಬಗ್ಗೆ ನಮ್ಮ ಚಾನಲಲ್ಲಿ ಮಾತಾಡೋಣ ಅಂತ ಹೇಳ್ತಾ ವಿಷಯನ ಮುಗಿಸ್ತಾ ಇದ್ದೀನಿ ನಮಸ್ಕಾರ